ಎಲ್ಲ ಗಲೀಜಿದೆ ಇಲ್ಲೆಲ್ಲ, ಇಲ್ಲ ನೀರು ಬಂದು ಎಲ್ಲ ನಿಂತುಬಿಟ್ಟು ಎಲ್ಲ ಇದು ಮಾಡ್ತಾ ಇದಾರೆ, ಮಕ್ಕಳುಗಳೆಲ್ಲ ಓಡಾಡ್ತಾ ಇದಾರೆ. ಅದು ಯಮ್ಮ, ಇದು ಇದು ಬಾತ್ರೂಮ್ ನೀರು, ಯಾರು ಇದನ್ನ ಕೇರ್ ತಗೋಂತ ಇಲ್ಲ. ನಾವು ಇದನ್ನ ನೋಡಕ್ಕೆ ಸುಮಾರು ಒಂದು 10 ವರ್ಷ ಆಯಿತು. ಇದೇ ಥರನ ಕೊಳಚಿ, ಇದೇ ಥರನ ನೀರು, ಇದೇ ಥರನ ನಿಂತ್ಕೊಂತತಿ. ಮಿಕ್ಕಾದಂಗೆ ಇಲ್ಲಿ ಇರೋಕ್ಕಾಗಲ್ಲ, ಸೊಳ್ಳೆಗಳ ಕಾಟ ವಿಪರೀತ ಸೊಳ್ಳೆ. ವೈಸ್ ಚೇರ್ಮನ್ಗಳು ಚೇರ್ಮನ್ಗಳು ಪಂಚಾಯತಿಂದ ಕೆಲಸ ಮಾಡಬೇಕು. ಬಾಕ್ಲು ಹಾಕ್ಕೊಂಡು ಇರೋಕ್ಕಾಗಲ್ಲ, ಅಷ್ಟು ಸ್ಮೆಲ್ ಬರ್ತೈತೆ. ಇನ್ನು ಕಾಯಿಲೆ ಬರೀ ಏನು ಮಾಡ್ತೈತಪ್ಪ? ಆ ಸ್ಯಾನಿಟರಿ ನೀರು ಕಲುಷಿತವಾಗಿದ್ದು ಇಲ್ಲಿ ಜಾನುವಾರುಗಳಿಗೆ ಸಮೇತ ನಾವು ಕುಡಿಯುತ್ತಾ ಇದ್ದು ಎಲ್ಲ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಕಸ ಎಲ್ಲ ತುಂಬಿಕೊಂಡಿದೆ, ಮಳೆ ಬಂದಾಗ ಜಾಸ್ತಿ ಬರುತ್ತೆ ಸೊಳ್ಳೆ. ಬೆಂಗಳೂರು ITBT ಸಿಟಿ, ಬೆಂಗಳೂರು ಗಾರ್ಡನ್ ಸಿಟಿ, ಹಾಗೆಯೇ ಬೆಂಗಳೂರು ಹೆಲ್ತ್ ಸಿಟಿ ಎನ್ನುವಂಥ ಖ್ಯಾತಿಯನ್ನು ಗಳಿಸಿತ್ತು. ಅದ್ಯಾಕೋ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಹೆಲ್ತ್ ಸಿಟಿ ಹೋಗಿ ಅನ್ಹೆಲ್ತಿ ಸಿಟಿ ಆಗುವತ್ತ ದಾಪುಗಾಲಾಗ್ತಾ ಇದೆಯಾ? ಯಾಕೋ ದಿನದಿಂದ ದಿನಕ್ಕೆ ಬೆಂಗಳೂರು ಸುತ್ತಮುತ್ತಲೂ ಕೂಡ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಕಾರಣ, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಯಾವಾಗ ನಾವು ಸ್ವಚ್ಛವಾಗಿ ಇರಿಸಿಕೊಳ್ಳೋದಿಲ್ವೋ, ನೈರ್ಮಲ್ಯವನ್ನು ಕಾಪಾಡಿಕೊಳ್ಳೋದಿಲ್ವೋ, ಅದರಿಂದಾಗಿ ಈ ರೀತಿಯಾದಂಥ ಅನಾರೋಗ್ಯಕ್ಕೀಡಾಗುತ್ತಿರುವಂಥ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಆ ಒಂದು ನಿಟ್ಟಿನಲ್ಲಿ ಆನೇಕಲ್ ತಾಲೂಕಿನ ಮಾದರಿ ಪಂಚಾಯಿತಿ ಎನಿಸಿಕೊಂಡಿರುವಂತಹ ಹೆಣ್ಣಾಗ್ರ ಗ್ರಾಮ ಪಂಚಾಯಿತಿಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿಯೇ ಅತಿ ದೊಡ್ಡದಾದಂತಹ ಕೆರೆಯನ್ನು ಕೂಡ ಹೊಂದಿರುವಂತಹ ಹೆಣ್ಣಾಗ್ರ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಈ ಒಂದು ಕೆರೆಯ ಕೋಡಿ ಹೋಗುವಂತಹ ಕಾಲುವೆಯಲ್ಲಿ ಕಸ ಕಡ್ಡಿಯನ್ನ ತಂದು ಪ್ಲಾಸ್ಟಿಕ್ ಅನ್ನ ತಂದು ಇಡೀ ಗ್ರಾಮಸ್ಥ ಅಲ್ಲಿ ಸುರಿಯುತ್ತಿರುವಂತಹ ತ್ಯಾಜ್ಯ ವಸ್ತುಗಳಿಂದ ಕೋಡಿ ಹೋಗುವಂತಹ ಆ ಒಂದು ಕಾಲುವೆಯೇ ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ಅಲ್ಲಿ ಹುಟ್ಟುವಂತಹ ಸೊಳ್ಳೆಗಳಿಂದಾಗಿ ಸುತ್ತಮುತ್ತಲು ಅಂದ್ರೆ ಅಲ್ಲಿ ಉತ್ಪತ್ತಿಯಾಗುವಂತಹ ಸೊಳ್ಳೆಗಳಿಂದ ಸುತ್ತಮುತ್ತಲಿನ ಜನ ಹೈರಾಣ ಆಗಿದ್ದಾರೆ, ಅನಾರೋಗ್ಯಕ್ಕೀಡಾಗುತ್ತಿದ್ದಾರೆ. ಈ ಒಂದು ಕಾಲುವೆಯನ್ನ ಸ್ವಚ್ಛಗೊಳಿಸುವಂತಹ ಜವಾಬ್ದಾರಿ ಗ್ರಾಮ ಪಂಚಾಯತಿಗಿದೆ. ಪಂಚಾಯತಿಯವರು ಈ ಒಂದು ಕಾಲುವೆಯನ್ನ ಸ್ವಚ್ಛಗೊಳಿಸದೆ ಇರೋದ್ರಿಂದ ಇಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತವೆ ಅಂತೇಳಿ ಸ್ಥಳೀಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇನ್ನು ಈ ಒಂದು ಕಾಲುವೆಯನ್ನ ನೋಡ್ತಾ ಇದ್ರೆ ಅಲ್ಲಿ ಉತ್ಪತ್ತಿಯಾಗುವಂತಹ ಸೊಳ್ಳೆಗಳು, ದುರ್ನಾತ ವಾಸನೆ, ಹಾಗೂ ಇಲ್ಲಿ ಓಡಾಡೋದಕ್ಕೆ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಇದರ ಬಗ್ಗೆ ಪಂಚಾಯತಿಯವರು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಸ್ಥಳೀಯರು ಒತ್ತಾಯಿಸಿದರು. ಈ ಒಂದು ಕಾಲುವೆಯ ಆ ಎಲ್ಲ ದೃಶ್ಯಗಳನ್ನ ನೋಡೋಣ, ಬನ್ನಿ. ಎಲ್ಲ ಗಲೀಜಿದೆ ಇಲ್ಲೆಲ್ಲ, ಇಲ್ಲ ನೀರು ಬಂದು ಎಲ್ಲ ನಿಂತುಬಿಟ್ಟು ಎಲ್ಲ ಇದು ಮಾಡ್ತಾ ಇದಾರೆ, ಮಕ್ಕಳುಗಳೆಲ್ಲ ಓಡಾಡ್ತಾ ಇದಾರೆ. ಯಾವೆಲ್ಲ ರೆಡಿ ಈಗ ಆದ್ರೆ ಇದು ಬಂದೈತೆ, ಈಗ ಡೆಂಗ್ಯೂ ಅಂತ ಹೇಳಿ ಎಲ್ಲ ಪ್ರಚಾರ ಆಗ್ತಾಯಿದೆ. ಇಲ್ಲಿ ಆದಷ್ಟು ಸ್ವಲ್ಪ ಮಾಡಿರೋ ಅನುಕೂಲ ಆಗುತ್ತೆ. ನಾವು ಬಂದು ಹೋದವರಿಗೆಲ್ಲ ಹೇಳ್ತಾ ಇದ್ದೀವಿ, ಆದರೂ ಜನಗಳು ಹೌದು ಮಾಡಬೇಕು ಅಂತ ಅವರಲ್ಲೂ ಇದೆ. ನೀವು ಇದು ಮಾಡ್ತಾಯಿದ್ದೀರ, ಆದರೂ ನೀವು ಒಂದು ಸ್ವಲ್ಪ ಹೆಲ್ಪ್ ಮಾಡಿದರೆ ಎಲ್ಲ ಜನಗಳಿಗೆಲ್ಲ ಅನುಕೂಲ ಆಗುತ್ತೆ. ಆದಷ್ಟು ಮಾಡಿಕೊಟ್ರೆ ಜನಗಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ನಿಮ್ಮಲ್ಲಿ ಕೇಳ್ಕೊತೀವಿ. ಆದಷ್ಟು ಮಾಡಿದಷ್ಟು ಅನುಕೂಲನೇ, ಮಕ್ಕಳುಗಳು ಜಾಸ್ತಿ ಓಡಾಡ್ತಾವೆ ಇಲ್ಲಿ, ಸ್ಕೂಲ್ ಬಸ್ಗಳು ಜಾಸ್ತಿ ಓಡಾಡ್ತಾವೆ ಇಲ್ಲಿ, ಸ್ಕೂಲ್ ಬಸ್ಗಳು ಓಡಾಡ್ತಾವೆ ಇಲ್ಲಿ ಜಾಸ್ತಿ. ಆಮೇಲೆ ನೋಡಿರಿ ಇಲ್ಲಿ ಮಕ್ಕಳುಗಳೆಲ್ಲ ಅದೇ ಇದು ಮಾಡ್ತಾಯಿರ್ತಾರೆ, ಅಂಕ ಅಂತ ಇದು ಮಾಡ್ತಾವೆ ಇವು ಬಂದು ಹೋದವ್ರಿಗೆ. ಆಮೇಲೆ ಜನಗಳು ಇದು ಎಲ್ಲ ಬಂದು ಸುಮ್ಮನೆ ಅಲ್ಲಿ ಇದು ಮಾಡ್ಕೊತಾರೆ. ಆಮೇಲೆ ಈಗ ಹೇಳೋದಿನ್ನೇನೆಲ್ಲ ಗೊತ್ತಿರೋ ವಿಚಾರನೇ, ಇಲ್ಲಿ ಗದ್ರಾಗ ಏನು ಇದಿಲ್ಲ ಕಾಣ್ತೈತೆ. ಎಲ್ಲರಿಗೂ ಮಾಡಿದರೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ನಿಮ್ಮಲ್ಲಿ ಇದು ಮಾಡ್ಕೊತೀವಿ. ಸೊ ಸುಮಾರು ಇನ್ನು ಇದು ಭಾಳ ದಿವಸದಿಂದ ಆಯ್ತು, 4 ತಿಂಗಳಿಂದ ಇನ್ಯಾ ಇದೆ, ಹಳೆಯದಿಂದ ಇನ್ನ ಅಂದರೆ ಇದಾಗಿದೆ. ಈಗಂತೂ ಜಾಸ್ತಿ ಆಗಿದೆ ಇವಾಗ ಈ ಮಳೆ ಜಾಸ್ತಿ ಬಂದಿರೋದ್ರಿಂದ, ಹಂಗಾಗಿ ಜಾಸ್ತಿ ಇದಾಗಿದೆ. ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್, ಇದೆಲ್ಲ ಭಾಳ ಇದಾಗ್ಬಿಟ್ಟಿದೆ. ಇದು ಸುಮಾರು ವರ್ಷಗಳಿಂದ ಇದೆ. ಯಾಕೋ ಇದು ಕಾಲುವೆ ಕ್ಲೀನ್ ಮಾಡಿಲ್ಲ, ಯಾರು ಇದನ್ನ ಕೇರ್ ತಗೋಂತ ಇಲ್ಲ. ಅದಕ್ಕೆ ಇದನ್ನ ಕೇರ್ ತಗೊಬೇಕು, ಇದನ್ನೆಲ್ಲ ಕ್ಲೀನ್ ಮಾಡಬೇಕು, ಕೆರೆ ಎಲ್ಲ ಕ್ಲೀನ್ ಮಾಡಬೇಕು. ಇದು ಸುಮಾರು ವರ್ಷಗಳಿಂದ ಇದೆ, ಸುಮಾರು ಒಂದು 50 ವರ್ಷದಿಂದ ಹಿಂಗೆ ಇದೆ. ಅಂದ್ರೆ ಪಂಚಾಯತಿಯವರು ಒಂದ್ಸತಿ ಮಾಡಿದ್ರು, ಆಮೇಲೆ ತಿರ್ಗಾ ಸೈಲೆಂಟ್ ಆಗೋಗ್ಬಿಟ್ರು. ಅದು ಯಮ್ಮ, ಇದು ಇದು ಬಾತ್ರೂಮ್ ನೀರು. ಹಾಂ, ಡೈರೆಕ್ಟ್ ಕೆರೆಗೆ ಬಿಟ್ಟಿದ್ದಾರೆ. ನಾವು ಇದನ್ನು ನೋಡೋಕ್ಕೆ ಸುಮಾರು ಒಂದು 10 ವರ್ಷ ಆಯಿತು. ಇದೇ ಥರನ ಕೊಳಚಿ, ಇದೇ ಥರನ ನೀರು, ಇದೇ ಥರನ ನಿಂತ್ಕೊಂತತಿ. ಎನ್ನಗರು ಊರೊಳಗಿನ ಕೆಲವೊಂದು ಮೋರಿಗಳನ್ನ ನೀರು ಹೋಗ್ತಾ ಇಲ್ಲ ಅಂತ ಜನ ಆಗ ಗಲಾಟೆ ಮಾಡೋದು ಗೊತ್ತಾಗಿರ್ತೈತಿ, ಕೇಳಿದ್ದೀವಿ. ಈ ಥರ ಎಲ್ಲ ನಿಲ್ಲಿಲ್ಲಂಗೆ ಕ್ಲೀನ್ ಮಾಡಿಕೊಡ್ಬೇಕು ಗ್ರಾಮ ಸಭೆದವರು. ಇದನ್ನು ಗ್ರಾಮ ಪಂಚಾಯತ್ಗಿಂತ ಏನು ತೀರ್ಮಾನ ಮಾಡಿ ಅಧ್ಯಕ್ಷರವರು, ಇದನ್ನೆಲ್ಲ ಕಸ ಹೀರ್ಸೋದು, ನೀರು
ಕೆರೆ ಇದರಿಂದ ಆಮೇಲೆ ನೀರಾವರಿ ಕೆರೆ ಇಲಾಖೆ ಅಂತ ಐತಿ, ಅವರು ಕೂಡ ಇದ್ರ ಮೇಲೆ ಗಮನ ಕೊಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಸ್ವಚ್ಛತೆ ಮಾಡಿಸ್ಬೇಕು ಅಂತ, ಸೊಳ್ಳೆ ಬರಲಿಲ್ಲಂಗೆ, ಒಂದು ಹುಳ ಹೋಗ್ಬಿಟ್ಟು ಬರಲಿಲ್ಲಂಗೆ ಇದನ್ನ ಕ್ಲೀನ್ ಮಾಡಿಸ್ಕೊಡ್ಬೇಕು ಅಂತ ನಾವು ದಯವಿಟ್ಟು ಎನ್ನಗರ ಗ್ರಾಮ ಪಂಚಾಯತ್ಗೆರ್ನು ಮತ್ತು ಕೆರೆ ಏನು ಸಂಬಂಧಪಟ್ಟಂಥ ಗೌರ್ಮೆಂಟ್ ಅಧಿಕಾರಿ ಇಲಾಖೆಯವ್ರನ್ನು ನಾವು ದಯವಿಟ್ಟು ಕೇಳ್ಕೊಳ್ತೇವೆ, ಇದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಡ್ಬೇಕು ದಯವಿಟ್ಟು. ಈ ಥರ ಆಗೋ ಕಾರಣ ಏನು ಅಂದರೆ ಕೆರೆ ನೀರನ್ನು ಇಲ್ಲೇ ನಿಂತ್ಕೊಂತತಿ, ಆ ಕಡೆ ಫ್ಯಾಕ್ಟ್ರಿ ನೀರು ಬರ್ತೈತಿ, ಕೆಲವೊಂದು ಊರು ಚರಂಡಿ ನೀರುಗಳೆಲ್ಲ ಜಿಗ್ನಿದೆಲ್ಲ ಇಲ್ಲಿಗೆ ಬರ್ತೈತಿ, ಮಾದಾಪಟ್ಟಣದ್ದು ಬರ್ತೈತಿ, ಆರ್ಗದ್ದಿದ್ದು ಬರ್ತೈತೆ ಅರ್ಧ, ಎಲ್ಲ ಊರಾಳು ನೀರು ಸೇರ್ಕೊಂಡು ಇದು ಕೊಳಚಿ ಜಾಸ್ತಿ ಆಗ್ತಾ ಐತಿ, ದಿನಕ್ಕೆ ದಿನಕ್ಕೆ ಕೆಟ್ಟ ವಾಸನೆ ಬರ್ತೈತಿ, ಇದರಿಂದ ಜನಕ್ಕೆ ಎಪ್ಪಟ್ಟು ಆಕತಿ. ಇದನ್ನು ದಯವಿಟ್ಟು ಸರ್ಕಾರದವ್ರ ಗಮನ ಕೊಟ್ಟು ಇದನ್ನು ಕ್ಲೀನ್ ಮಾಡಿಸಿ ನೀರು ಬರುವಂಥದ್ದು ಹೋಗಂಗೆ ಮಾಡಬೇಕು, ಕೆರೆ ನೀರನ್ನು ಹೊರಗೆ ಬಿಟ್ಟು ಕ್ಲೀನ್ ಮಾಡಿಸ್ಬೇಕು. ಹಬ್ಬಬ್ಬ, ಈ ಒಂದು ಕಾಲುವೆಯನ್ನು ನೋಡ್ತಾ ಇದ್ರೆ ಇಲ್ಲಿ ತುಂಬಿರುವಂತಹ ಆ ಒಂದು ತ್ಯಾಜ್ಯ ವಸ್ತುಗಳು ಇವು ಮತ್ತಷ್ಟು ವಿಷವನ್ನು ಕಕ್ಕುತ್ತಿವೆ. ಈ ಒಂದು ಇಲ್ಲಿ ಉತ್ಪತ್ತಿಯಾಗುವಂಥ ಸೊಳ್ಳೆಗಳಿಂದ ಈ ಒಂದು ಬಡಾವಣೆ ಅಂದರೆ ಗ್ರಾಮದಲ್ಲಿ ಡೆಂಗ್ಯೂ ಪ್ರಕರಣಗಳು ಕೂಡ ಹೆಚ್ಚಾಗುತ್ತಿದೆಯಂತೆ. ಕೂಡಲೇ ಈ ಒಂದು ಕಾಲುವೆಯ ಬಗ್ಗೆ ಗ್ರಾಮ ಪಂಚಾಯತಿಯವರು ಕ್ರಮ ತೆಗೆದುಕೊಳ್ಬೇಕು, ಅಂದರೆ ಸ್ವಚ್ಛಗೊಳಿಸಬೇಕು, ಆ ಮೂಲಕ ಎಲ್ಲರೂ ಕೂಡ ಆರೋಗ್ಯದಿಂದ ಇರಬೇಕು ಅಂತಂದರೆ ಪಂಚಾಯತಿಯವರು ಕೂಡಲೇ ಈ ಒಂದು ಕಾಲುವೆಯನ್ನು ಸ್ವಚ್ಛಗೊಳಿಸಬೇಕು ಅಂತೇಳಿ ಆಗ್ರಹಿಸಿದ್ದು. ಹೀಗೆ ಹಿಡ್ಕೊಂಡು ಅಲ್ಲವರೆಗೂ ವಾಸ, ಈ ಗಾಳಿ ಇಲ್ಲ ಅಂದರೆ, ಈ ಗಾಳಿ ಬಂದರೆ ಇರೋಕ್ಕಾಗಲ್ಲ ಈ ಮನೆಗಳಾಗ, ಇತ್ತ ಕಡೆಯಿಂದ ಈ ಗಾಳಿ ಇರೋವರೆಗೂ ವಾಸನೆ ಕಡಿಮೆ ಇರ್ತದೆ, ಮಿಕ್ಕಾದಂಗೆ ಇಲ್ಲಿ ಇರೋಕ್ಕಾಗಲ್ಲ, ಸೊಳ್ಳೆಗಳ ಕಾಟ, ಈ ಪ್ರೀತ ಸೊಳ್ಳೆ ಏನು ಎಲ್ಲ ಸ್ಯಾನಿಟ್ರಿ ನೀರುಗಳು ದಿನೆಯಿಂದ ಬರೋದು, ಮೇಲೆ ಲೇಔಟ್ ಆಗಿದ್ದಾವೆ ಎಲ್ಲ ಇಲ್ಲೇ ಬರೋದು, ಅದು ಸ್ಮೆಲ್ಲು ತೊಂದರೆ ಏನು, ಒಂದು ಸುಮಾರು ಒಂದು 10 ವರ್ಷದಿಂದನೂ ತೊಂದರೆನೇ, ಏನೇ ಇಲ್ಲ, ಏನೋ ಮಾಡಲೇ ಇಲ್ಲ, ಈಗ ಮಾಡ್ತೀವಿ ಈಗ ಮಾಡ್ತೀವಿ ಎಲ್ಲರೂ ಹೇಳ್ತಾನೆ ಇರ್ತಾರೆ, ಮಾಡಿದ್ದೇನೋ ಇಲ್ಲ. ಅದೇ ಪಂಚಾಯತಿಯವ್ರು ತಗೋಬೇಕು ಕ್ರಮ, ತಗೊಳ್ಬೇಕು ಯಾರಿನಿಂದ ಏನು ಮಾಡಬೇಕು ಅನ್ನೋದು ಅವ್ರಿಗಿರ್ಬೇಕು ಜವಾಬ್ದಾರಿ. ಅವ್ರು ಏನು ಎಲೆಕ್ಷನ್ಗಳು ಎಲ್ಲಿ ಎಲ್ಲಿ ಹೋಗಬೇಕು ಏನು ಸಂಪಾದನೆ ಮಾಡ್ಕೋಬೇಕು ಅಷ್ಟು ಬಿಟ್ಟರೆ ಇನ್ನೇನು ಈ ಕೆಲಸ ಮಾಡಬೇಕು ಅನ್ನೋ ಜವಾಬ್ದಾರಿ ಏನೂ ಇಲ್ಲ, ಇಷ್ಟೇ. ವ್ಯವಸಾಯ ಮಾಡಿದರೆ ವ್ಯವಸಾಯಕ್ಕೆ ಬೇರೆ ಕಡೆ ಹೋಗಿರೋದು, ಇವಾಗ ಎಲ್ಲಿ ತೂಪುಗಳಲ್ಲಿ ನೀರು ಬಿಡೋಲ್ಲ, ಕೆರೆಯಲ್ಲಿ ಸ್ಟಾಕ್ ಇದೆ, ಸ್ಟಾಕ್ ಇದ್ಮೇಲೆ ಈಗ ಏನಾಗಿದೆ ಸುತ್ತಮುತ್ತ ಹಳ್ಳಿಗಳು ಈ ಫ್ಯಾಕ್ಟ್ರಿಗಳೆಲ್ಲ ಕೆರೆಗೆ ಬಿಡ್ತಾರೆ ಕೆಮಿಕಲ್ ನೀರು, ಇಲ್ಲಿ ಬಂದು ಇವಾಗ ಮೇಲ್ಗಡೆ ದಿನ್ನೆಯಿಂದ ಬರ್ತದೆ ಏನು ಬಾತ್ರೂಮ್ಗಳ ನೀರು ಎಲ್ಲ ಬಂದಿಲ್ಲಿ ಇಲ್ಲಿ ಬಂದು ಸ್ಟಾಕ್ ಇರ್ತದೆ. ಇದನ್ನು ವೈಸ್ ಚೇರ್ಮನ್ಗಳು ಚೇರ್ಮನ್ಗಳು ಪಂಚಾಯತಿಯಿಂದ ಕೆಲಸ ಮಾಡಬೇಕು, ಪಂಚಾಯತಿಯಿಂದ ಎಲ್ಲ ನಂಬರ್ಗಳು ಚೇರ್ಮನ್ಗಳು ಮಾಡಿದ್ದಾರೆ, ಇದನ್ನು ದೊಡ್ಡ ಕೆಲಸ ಏನು ಮಾಡಬೇಕು ಎಮ್ ಪಿನ ಎಮ್ ಪಿಗೋ ಎಮ್ ಎಲ್ ಎಗೋ ಹೇಳಿ ಅರ್ಜಿ ಕೊಟ್ಟು ಒತ್ತಾಯ ಮಾಡಿ ಅವರು ದೊಡ್ಡ ಅಧಿಕಾರಿಗಳ ಕಡೆಯಿಂದ ಮಾಡಿಸ್ಬೇಕು. ನಾವು ಕೆರೆ ಕೋಡಿ ಹೋಗ್ಬೇಕಂದ್ರೆ ಇಲ್ಲಿ ಹೋಗಿ ನೀರು ಹರಿತದಲ್ಲ, ಆದಮೇಲೆ ಸ್ವಲ್ಪ ಬ್ರಿಡ್ಜ್ ಮಾಡಬೇಕು, ಒಂದು 3/4 ಅಡಿ ನೀರು ಹೋಯ್ತು ಅಂದರೆ ಯಾರೂ ಓಡಾಡೋಕ್ಕಾಗಲ್ಲ, ರಾಜಾಪುರ ಇನ್ನೇಕಿ ಕಡೆಯಿಂದ ಈ ಕಡೆ ಬರೋಕ್ಕಾಗಲ್ಲ, ಏನಾಗಿರ್ದವ್ರು ಆ ಕಡೆ ಓಡೋಕೆ ಹೋಗೋಕ್ಕಾಗಲ್ಲ, ಇಷ್ಟೊಂದು ನೀರು ಇದ್ದರೆ ಕೊಚ್ಕೊಂಡು ಹೋಗ್ತದೆ. ಅದೊಂದು ಬ್ರಿಡ್ಜ್ ಮಾಡಿಬಿಟ್ರೆ ಆರಾಮಾಗಿ ಗಾಡಿ ಪಾಡಿ ಸ್ಕೂಲ್ ವ್ಯಾನ್ಗಳೆಲ್ಲ ಓಡಾಡ್ಬೋದು. ಅದರಿಂದ ನಾವು ಸೊಳ್ಳೆಯಿಂದ ನೀರಿಂದ ನಮ್ಗೆ ಪ್ರಾಬ್ಲಮ್, ಸೊಳ್ಳೆಗಳು ಜಾಸ್ತಿ, ತೊಂದರೆ ತುಂಬ ಇದೆ ನಮಗೆ ಇಲ್ಲಿ. ಮೊದಲು ಕೊಟ್ಟಿದ್ರಪ್ಪ ಕೊಟ್ಟರೆ ಯಾರು ಕ್ರಮ ತಗೊಂಡಿಲ್ಲ, ಏನು ಮಾಡೋಕೆ ಆಗೋಯ್ತಪ್ಪ. ಸುಮಾರು 7-8 ವರ್ಷದ ಮೇಲೇ ಐತೈತೆ ಜಾಸ್ತಿ ನೀರು, ಪಿಟ್ ನೀರೆಲ್ಲ ಹೋಗೋದಲ್ಲ, ಪಿಟ್ಟು ಚೇಮರು ಲೆಟ್ಟಿನೆಲ್ಲ ಹೋಗೋ ನೀರುಗಳೇ ಅದು, ತುಂಬ ಗಲೀಜು ವಾಸನೆ ಸ್ಮೆಲ್ಲು, ಬಾಕ್ಲು ಹಾಕ್ಕೊಂಡು ಇರೋಕ್ಕಾಗಲ್ಲ, ಅಷ್ಟು ಸ್ಮೆಲ್ ಬರ್ತೈತೆ. ಇನ್ನು ಕಾಯಿಲೆ ಬರ್ದಿನ ಏನು ಮಾಡ್ತೈತಪ್ಪ, ಕಾಯಿಲೆಗಳು ಬರ್ತೈತೆ ಬಂದೇ ಬರ್ತೈತೆ. ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು, ನಮಗೂ ಶುಗರು ಬಿ ಪಿ ಎಲ್ಲ, ಅದ್ರ ಜೊತೇಲಿ ಇದು ನಾವು ಇದು ಮಾಡ್ಕೊಳ್ಬೇಕಂದ್ರೆ ನಮಗೂ ಕಷ್ಟ ಅಲ್ವಾ. ಎಷ್ಟಂತ ನೋಡ್ಸ್ಕೊ, 1 ತಿಂಗಳಿಗೆ 2 ಸರಿ ಬಂದಿದ್ದೆ ಮನೆಯಲ್ಲಿ, 1 ತಿಂಗಳಿಗೆ 2 ಸರಿ ಜ್ವರಗಳು, ಟೈಫಾಯ್ಡ್ ಜ್ವರಗಳಂತೆ, ಡೆಂಗ್ಯೂ ಜ್ವರಗಳಂತೆ ಅಂತ, ಇಷ್ಟೇ ಪ್ರಾಬ್ಲಮ್ ಇದೆ ನಮಗೆ. ಜಾಸ್ತಿ ಸೊಳ್ಳೆಗಳು ಬರುತ್ತೆ, ಸಾಯಂಕಾಲ 6 ಗಂಟೆ ಆದರೆ ಸಾಕು ಮನೇಲೆಲ್ಲ ಸೊಳ್ಳೆ ತುಂಬ್ಕೊಂಬಿಡುತ್ತೆ. ಇವಾಗ ನನ್ನ ಮಗಳಿಗೂ ಜ್ವರ ಬಂತು, ಇವತ್ತು ನನಗೆ ಬಂದಿದೆ, ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ದೀವಿ, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಜ್ವರ. ಮೋರಿ ಇದೆ, ಮೋರಿ ಮುಚ್ಚಿಲ್ಲ, ದೊಡ್ಡದು ಅಲ್ಲಿಂದ ಇಲ್ಲಿವರೆಗಿದೆ ಮೋರಿ, ಫುಲ್ ಓಪನ್ನೇ ಬಿಟ್ಟಿದ್ದಾರೆ, ಫುಲ್ಲು ಇದು ಕಸ ಎಲ್ಲ ತುಂಬಿಕೊಂಡಿದೆ. ಮಳೆ ಬಂದಾಗ ಜಾಸ್ತಿ ಬರುತ್ತೆ ಸೊಳ್ಳೆ. ಲಾಸ್ಟ್ ಮೊನ್ನೆ ಎಲ್ಲ ಮೀಟಿಂಗ್ ಎಲ್ಲ ಕರೆದಿದ್ರು ಅಂತಲ್ಲ ಇದು ಪೇಪರ್ಸ್ ಎಲ್ಲ ಹಂಚಿಬಿಟ್ಟು, ಅವಾಗೆಲ್ಲ ಎಲ್ಲರೂ ಹೋಗಿ ಹೇಳಿದ್ದಾರೆ ಸದಸ್ಯರಿಗೆಲ್ಲ, ಆದರೂ ಇನ್ನೂ ಯಾರು ಯಾರು ಬಂದಿದ್ದಕ್ಕೆ ಸ್ಪಂದಿಸ್ತಾ ಇಲ್ಲ. ತುಂಬ ತೊಂದರೆ, ಮನೆ ಮನೆಗೂ ಡೊಂಗಿ ಜ್ವರ ಬಂದೈತೆ. ಮೊನ್ನೆ ಎಲ್ಲ ನಮ್ಮ ಹೆಂಗಸರಿಗೆ ಮಿಸ್ಸಸ್ಗೆ 50,000 ರೂಪಾಯಿ ಆಯಿತು, 5 ದಿವಸ ಅಡ್ಮಿಟ್ ಮಾಡಿದ್ರು.
ಈ ಕೊಳಚೆ ನೀರು ತಂದು ಬಿಟ್ಟುಬಿಟ್ಟು ಅದನ್ನ ಯಾವ ವ್ಯವಸ್ಥೆನೂ ಮಾಡಿದಿರಾ, ಹಾಗೆ ಬಿಟ್ಟಿದ್ದೀರಾ ಕೆರೆಗೆ. ತುಂಬ ಕೊಳಕಾಗಿದೆ, ತುಂಬ ಅದ್ಗೆಟ್ಟೋಗಿದೆ ಈ ಏರಿಯಾ. ನಮ್ಮ ಏರಿಯಾ ನೋಡಿದ್ರಲ್ಲ, ನೀವೇ ನೋಡ್ತಾ ಇದ್ರಲ್ಲ, ಇದಕ್ಕೆ ಏನಾನ ಒಂದು ಪರಿಹಾರ ನೀವು ಹುಡುಕೊಡ್ಬೇಕು ಸರ್. ಪ್ರತಿನಿಧಿಗಳು ತುಂಬ ಕಷ್ಟ ಅನುಭವಿಸ್ತಾ ಇದ್ದೀವಿ ಸರ್. 4 ವರ್ಷದಿಂದ ಕೆರೆಗೆ ಬಿಟ್ಟುಬಿಟ್ಟು ಅದಕ್ಕೆ ಸರಿಯಾದ ವ್ಯವಸ್ಥೆ ಮಾಡಿದಿರಾ, ಇನ್ನೂ ಏನು ಹೇಳಿದ್ರೇನು ಗಮನಕ್ಕೆ ತಗೊಳ್ತಾ ಇಲ್ಲ. ಇದರಿಂದ ತುಂಬ ಅನಾನುಕೂಲ ಆಗಿದೆ ನಮ್ಮ ಏರಿಯಾದ. ಬಂದು ಇಲ್ಲಿ ನಿಲ್ಲುತ್ತೆ ಸರ್ ಸ್ಟಾಕು, ವಾಸನೆ ಇರೋದಕ್ಕಾಗೋದಿಲ್ಲ, ಊಟ ಮಾಡೋದಕ್ಕಾಗೋದೇ ಸರ್. ಹೇಳಬೇಕಂದ್ರೆ ಈ ಸೊಳ್ಳೆ ಜಾಸ್ತಿ, ಬೀಟ್ ಸೊಳ್ಳೆ ನೋಡಿ, ನೀವೇ ನೋಡಿ, ನಾವೇನು ಹೇಳಬೇಕಾದ್ದೇನೂ ಇಲ್ಲ. ಬೇಜಾನ್ ಕೊಳಚೆ ಇಲ್ಲಿ ನೋಡಿ ಏನಾಗಿದೆ ಅಂತ ನಿಮಗೇ ಗೊತ್ತಾಗುತ್ತೆ. ನೋಡಿ ಎಲ್ಲ ಏನು ಇದೆ. ನಾವು ಬಡ್ಕೊಂಡು ಅವರು ಕೇರೆ ಮಾಡ್ತಾ ಇಲ್ಲ, ಪಂಚಾಯತಿಗೆ ಹೋಗಿ ಹೇಳಿದ್ರು ಸಹ ಅದ್ರ ಬಗ್ಗೆ ಏನು ಚಿಂತನೆ ಮಾಡ್ತಾ ಇಲ್ಲ ಅವರು. ಅವ್ರ ಮನೆಗಳಾಗ ಈ ಕಾಲುವೆಯಲ್ಲಿ ಸ್ಯಾನಿಟ್ರಿ ನೀರು ಮತ್ತು ಊರು ನೀರು ಎಲ್ಲ ಎತ್ಕೊಂಬಂದು ಬಿಟ್ಟಿದ್ದಾರೆ ನೀರೆಲ್ಲ. ಆ ಸ್ಯಾನಿಟ್ರಿ ನೀರು ಕಲುಷಿತವಾಗಿದ್ದು ಇಲ್ಲಿ ಜಾನುವಾರುಗಳಿಗೆ ಸಮೇತ ನಾವು ಕುಡಿಯುತ್ತಾ ಇದ್ದು ಎಲ್ಲ ಕಣ್ಮುಂದೆ ನೋಡ್ತಾ ಇದ್ದಾರೆ. ನೋಡ್ತಾ ಇದ್ರೂ ಪಿ ಡಿ ಓ ಸಾಹೇಬ್ರ ಸಮೇತವಾಗಿ ನಾವೆಲ್ಲ ಹೇಳಿದ್ದೀವಿ. 1 ತಿಂಗಳ ಮುಂಚೆ ವಾರ್ಡ್ ಸಭೆ ಮಾಡಿದರು, ವಾರ್ಡ್ ಸಭೆಯಲ್ಲೂ ಹೇಳಿದ್ದೀವಿ. ಯಾವುದೇ ಕಾರಣಕ್ಕೂ ಅದರದಲ್ಲಿ ಆಕ್ಷನ್ ತೊಗೊತಾ ಇಲ್ಲ ಅವರು. ಪಿ ಡಿ ಓ ಸಾಹೇಬ್ರ ಸಮೇತದಿಂದ 4 ಜನ ಮೆಂಬರ್ ಆಗಿದ್ದಾರೆ, 4 ಜನ ಮೆಂಬರ್ನೂ ಏನು ಮಾಡಿಸ್ತಾ ಇಲ್ಲ. ಏನು ಈ ಡೆಂಗಿ ಇರ್ಬೋದು, ಮಲೇರಿಯಾ ಇರ್ಬೋದು, ಪ್ರತಿಯೊಂದೂ ಇಲ್ಲಿ ತಾಂಡವಾಡ್ತಾ ಇದೆ. ಏನು ಡೆಂಗ್ಯು ಅನ್ನೋದು ಇಲ್ಲಿ ನಮ್ಮ ರಾಮರೆಡ್ಡಿ ಲೇಔಟಲ್ಲಿ ಬಂದು ಇಲ್ಲ ಅಂದ್ರೂ ಒಂದು 50 ಜನಕ್ಕೂ ಡೆಂಗ್ಯು ಅಟ್ಯಾಕ್ ಆಗಿ ಹಾಸ್ಪಿಟ್ಲಲ್ಲಿ ಏನೋ ಒಂದು ಕಾಯಿಲೆ ಇಲ್ದಿರ ಲೇಔಟಲ್ಲಿ ಪ್ರತಿಯೊಂದು ಕಾಯಿಲೆನೂ ಹುಟ್ಟಾಕಿರೋದು ಯಾವುದರಿಂದ, ಇದರಿಂದ ಏನು ನೀರಿಂದ ಬಂದಿದೆ. ಇದನ್ನು ಕಡಾಖಂಡಿತವಾಗಿ ರೆಡಿ ಮಾಡಿಕೊಡ್ತಾರಾ, ಇಲ್ಲಾಂದ್ರೆ ನಾವು ಉತ್ತಮ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಂತ ನಾವು ತಿಳ್ಕೊಂಡಿದ್ದೀವಿ. ಈ ನಾವು ಮೊನ್ನೆ ಪಿ ಡಿ ಓ ಸಾಹೇಬರು ವಾರ್ಡ್ ಸಭೆಯಲ್ಲಿ ಕರಗದೇವ್ಸ ಹತ್ರ ಹೇಳಿದ್ದೀವಿ, ಸರಿ ಇದೆಲ್ಲ ಮಾಡಿಸ್ತೀವಿ ಅಂತ ಹೇಳಿದ್ರು, ಅಲ್ಲಿಗೂ ಕ್ರಮ ತಗೊಂಡಿಲ್ಲ. ನಾವು ಪ್ರತಿದಿನ ಸೊಳ್ಳೆಗಳು ಬಂದು ನಿಂತ್ಕೊಂಡ್ರು, ತಿರ್ಗಾ ಮತ್ತೆ ಒಬ್ಬರು ಲಗ್ನ ಪತ್ರಿಕೆ ಕೊಡೋರು ಇರ್ಬೋದು, ಯಾರೇ ಒಬ್ರು ಬಂದು ಅಲ್ಲಿ ಮನೆ ಬಾಗಿಲು ನಿಂತ್ಕೊಂಡ್ರೆ ಏನು ಸ್ಮೆಲ್ಲು ಅಂತ ಕೇಳ್ತಾರೆ. ನಾವೇನು ಆನ್ಸರ್ ಕೊಡೋಕೆ ಆಗ್ತಾಯಿಲ್ಲ. ಇದರಿಂದ ತುಂಬ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಇದನ್ನು ಆದಷ್ಟು ಬೇಗ ಏನು ಕಲುಷಿತ ನೀರು ಬರ್ತಾಯಿದೆ ಎನ್ನಾಗರ ಕೆರೆಗೆ, ಎಲ್ಲ ಲೇಔಟ್ಗಳಿಂದ ಹಿಡಿದು ಪಿ ಎಸ್ ಆರ್ ಲೇಔಟ್ ಎಲ್ಲ ಪ್ರತಿಯೊಂದು ಲೇಔಟ್ದೂ ಬಂದು ಕೆರೆಗೆ ಸೇರ್ತಾ ಇದೆ. ಏನು ಕಲುಷಿತ ನೀರು ಅನ್ನೋದು ಬಂದು ಸೇರ್ತಾ ಇರೋದ್ರಿಂದ ಇದನ್ನು ಆದಷ್ಟು ಬೇಗ ಕ್ರಮ ತಗೊಬೇಕು ಅಂತ ನಾವು ಕೇಳ್ಕೊ. ಇದು ಆಗಿರೋದಂತೆ ಇದು ಒಂದು 4-5-3 ವರ್ಷದಿಂದನೂ ಬರ್ತಾನೇ ಇದೆ. ಇಡೀ ನಮ್ಮ ಎನ್ನಾಗರ ಸ್ಯಾನಿಟ್ರಿ ನೀರು ಏನಿದೆ ಪ್ರತಿ ನೀರು ಬಂದು ಎಲ್ಲ ಕೆರೆಗೆ ಸೇರ್ತಾ ಇದೆ. ಆ ಮುಖಾಂತರ ಪೈಪಲ್ಲಿ ನೀವು ನೋಡ್ಬೋದು ಯಾವ ಥರ ನೀರು ಬರ್ತಾ ಇದೆ ಅಂತ. ಇನ್ನೇನು ಊರು ಚರಂಡಿ ನೀರು ಅಲ್ಲ, ಏನಿಲ್ಲ, ಸ್ಯಾನಿಟ್ರಿ ನೀರು ಎತ್ಕೊಂಬಂದು ಕೆರೆಗೆ ಬಿಟ್ಟಿದ್ದಾರೆ. ಆದ್ದರಿಂದ ಜಾನುವಾರುಗಳು ಕುಡಿತವೆ, ಜಾನುವಾರುಗಳು ತಗೊಂಡೋಗಿ ಹಾಲು ಕುಡ್ದು ಹಾಲು ಡೈರಿಗೆ ಹಾಕ್ತಾರೆ, ಡೈರಿಯಿಂದ ಮನುಷ್ಯರು ಕುಡಿತಾರೆ, ಮನುಷ್ಯರಿಂದ ಆರೋಗ್ಯ ಹದಗೆಡ್ತಾ ಇದೆ. ಒಟ್ಟಿನಲ್ಲಿ ರಾಜ್ಯದಲ್ಲಿಯೇ ಮಾದರಿ ಪಂಚಾಯಿತಿ ಎನಿಸಿಕೊಂಡಿರುವಂತಹ ಯನ್ನಾಗರ ಪಂಚಾಯಿತಿಯಲ್ಲಿಯೇ ಈ ಒಂದು ಕೆರೆಯಲ್ಲಿ ಈ ರೀತಿಯಾದಂತಹ ಕಸವನ್ನು ತುಂಬಿರೋದ್ರಿಂದ ಇಲ್ಲಿನ ಜನ ಹೈರಾಣ ಆಗಿದ್ದಾರೆ. ಜನರನ್ನ ಈ ಸಂಕಷ್ಟದಿಂದ ಗ್ರಾಮ ಪಂಚಾಯಿತಿ ಪಾರ್ ಮಾಡುತ್ತಾ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.